ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯನ ಕೋರುವವರು ಆನಂದ್ ಕುಮಾರ್, ಡಿಸಿಸಿ ಮೆಂಬರ್. ಎಲ್ರಿಗೂ ನಮಸ್ಕಾರ, ನಾನು ಆನಂದ್ ಮಾತಾಡ್ತಾ ಇದ್ದೀನಿ. ನಾನು ಬ್ಯಾಂಗ್ಳೂರು ಸಿಟಿ ಡಿ ಸಿ ಸಿ ಮೆಂಬರ್, ಅಂದರೆ ಬ್ಯಾಂಗ್ಳೂರು ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿ ಮೆಂಬರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಮೊದಲನೇದಾಗಿ ತಮ್ಮೆಲ್ಲರಿಗೂ ನಾಳಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾನು ಡಿ ಸಿ ಸಿ ಮೆಂಬರ್ ಆದ ನಂತರ ನಮ್ಮ ಕ್ಷೇತ್ರದಲ್ಲಾಗಿರ್ಬೋದು, ನಮ್ಮ ವಾರ್ಡ್ ವ್ಯಾಪ್ತಿನಲ್ಲಾಗಿರ್ಬೋದು ಕೆಲಸ ಕಾರ್ಯಗಳ ಬಗ್ಗೆ ಹೇಳಬೇಕು ಅಂತಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರತಕ್ಕಂಥ ಕೆಲಸ ಕಾರ್ಯಗಳು ಹೇಗಿದೆ ಅಂತಂದರೆ, ನಮ್ಮ ಮುಖ್ಯಮಂತ್ರಿಗಳ ಅನುದಾನದಡಿಯಲ್ಲಿ ನಗರೋತ್ಥಾನ ಅನ್ನೋ ಯೋಜನೆ ಅಡಿನಲ್ಲಿ ನಮ್ಮ ವಾರ್ಡ್ನಲ್ಲಾಗಿರ್ಬೋದು, ನಮ್ಮ ಕ್ಷೇತ್ರದಲ್ಲಾಗಿರ್ಬೋದು, ಅಥವಾ ನಮ್ಮ ಗೋವಿಂದರಾಜನಗರ ಕ್ಷೇತ್ರದಲ್ಲಾಗಿರ್ಬೋದು, ಅಥವಾ ನಮ್ಮ ನಾಡಿನಲ್ಲಾಗಿರ್ಬೋದು, ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ನಡೀತಾ ಇದೆ. ಅದೇ ರೀತಿ ಒಂದನ್ನು ನಾವು ನೆನಪು ಮಾಡ್ಕೋಬೇಕು ಅಂತಂದರೆ, ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಪಾಲಿಕಾ ಬಜಾರ್ ಅಂತ ಹೇಳಿ ನಮ್ಮ ಜನಪ್ರಿಯ ಶಾಸಕರು, ಸಚಿವರು, ವಸತಿ ಸಚಿವರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮೆಲ್ಲರ ನೆಚ್ಚಿನ ಯಜಮಾನರಾದಂಥ ಎಂ ಕೃಷ್ಣಪ್ಪನವರು ಅದನ್ನು ಕೈಗೆತ್ಕೊಂಡಿದ್ದಾರೆ. ಇವತ್ತು ಏನು ಅಂತಂದರೆ, ಅದು ಡೆಲ್ಲಿನಲ್ಲಿ ಆಗಿರತಕ್ಕಂಥ ಒಂದು ಪಾಲಿಕಾ ಬಜಾರ್ ಬಿಟ್ಟರೆ, ನಮ್ಮ ಒಂದು ವಿಜಯನಗರದಲ್ಲಿ, ಬ್ಯಾಂಗ್ಳೂರು ಸಿಟಿನಲ್ಲಿ, ಕರ್ನಾಟಕದಲ್ಲಿ ಮೊದಲನೇ ಪ್ರಪ್ರಥಮ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ವಿಜಯನಗರದಲ್ಲಿ ಆಗ್ತಾ ಇರೋದು ಮೊದಲನೇದಾಗಿ ನಮಗೆ ಖುಷಿ ತರತಕ್ಕಂಥ ವಿಷಯ. ಏನಕ್ಕೆ ಅಂತಂದರೆ, ಎ ಸಿನಲ್ಲಿ ಅಂದರೆ ಅಲ್ಲಿ ಪಾಲಿಕಾ ಬಜಾರ್ನಲ್ಲಿ ನಾವು ಹೋದರೆ, ಒಂದು ಈಗ ಮೇಲ್ಗಡೆ ಆದರೆ 40 ಅಂಗಡಿಗಳಿದೆ, 20 ಅಂಗಡಿ ಇದೆ, ಕೆಳಗಡೆ ಹೋದಾಗ 40 ಅಂಗಡಿಗಳಾಗುತ್ತೆ. ಹಾಗಾಗಿ 10x10 ಒಂದು ಎ ಸಿ ಡಕ್ ಮೂಲಕ ಸೆಲ್ಲರ್ನಲ್ಲಿ ನಾವು ಶಾಪಿಂಗ್ ಮಾಡಲಿಕ್ಕೆ ಹಣ್ಣಿಂದಾಗಿರ್ಬೋದು, ತರಕಾರಿದಾಗಿರ್ಬೋದು, ಹೂವಿಂದಾಗಿರೋದು, ಮಗದೊಂದು ಬೇರೆ ಬೇರೆ ಎಲ್ಲ ವ್ಯಾಪಾರಗಳನ್ನು ನಾವು ಮೇಲ್ಗಡೆ ವಿಜಯನಗರದಲ್ಲಿ ಏನಿವತ್ತು ಸ್ಟೇಷನ್ ಭಾಗದಲ್ಲಿ ಸರ್ವಿಸ್ ರೋಡ್ನಲ್ಲಿ ಶಾಪಿಂಗ್ ಇದೆಯೋ ಅದೆಲ್ಲ ಸೆಲ್ಲರ್ನಲ್ಲಿ ಹೋಗಿದೆ, ಪಾಲಿಕಾ ಬಜಾರ್ ಮಾಡ್ತಾ ಇದ್ದಾರೆ. ಅದು ಬಹಳ ಮೊದಲನೇ ಹಂತದಲ್ಲಿ 42 ಅಂಗಡಿಗಳು ಬರುತ್ತೆ, ಎರಡನೇ ಹಂತದಲ್ಲಿ ಇನ್ನೂ ಒಂದು 40 ಅಂಗಡಿಗಳು ಬರುತ್ತೆ. ಅದನ್ನು ನಾವು ಅಂಡರ್ ಪಾಸ್ ಮುಖಾಂತರ ನಾವು ಶಾಪಿಂಗ್ ಮಾಡಿ ಇಂದ್ರಪ್ರಸ್ಥದಿಂದ ಬಂದರೆ ಇಲ್ಲಿ ಅಂಡರ್ ಪಾಸಿಗೆ ಬಂದು ನಾವು ಶಾಪಿಂಗ್ ಮಾಡ್ಕೊಂಡು ವಾಪಸ್ ನಾವು ಆ ಕ್ಷೇತ್ರದಲ್ಲಾಗಿರ್ಬೋದು, ಗೋವಿಂದರಾಜನಗರ ಕ್ಷೇತ್ರದಲ್ಲಾಗಿರ್ಬೋದು, ಈ ಕಡೆ ಆಗಿರ್ಬೋದು. ಇದನ್ನು ನಮ್ಮ ಇಬ್ಬರು ಶಾಸಕರು ಸೇರಿಕೊಂಡು ಡಿಸ್ಕಸ್ ಮಾಡಿ ನಮ್ಮ ಜನಪ್ರಿಯ ಶಾಸಕರಾದಂಥ ಹೆಮ್ಮೆ ತರತಕ್ಕಂಥ ವಿಷಯ ಏನು ಅಂತಂದರೆ, ನಮ್ಮ ಶಾಸಕರ ಬಗ್ಗೆ ನಾವು ಹೇಳಲೇಬೇಕು. ಅವರಷ್ಟು ತಾಳ್ಮೆ ಆಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ಆ ಒಂದು ವಯಸ್ಸಿಗೆ ಅವರು ಇನ್ನೂ ಮೀರಿ ಕೆಲಸ ಕಾರ್ಯಗಳನ್ನ ಮಾಡಿಸ್ತಾ ಇದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರಿಯಾ ಕೃಷ್ಣಾರವರು. ಅವರು ಮತ್ತು ನಮ್ಮ ಸಚಿವರು ಇಬ್ಬರು ಸೇರಿ ಈ ಒಂದು ಪಾಲಿಕಾ ಬಜಾರ್ ಆಗಿರ್ಬೋದು, ಬಡಾವಣೆಯ 10 ಹಲವಾರು ಕೆಲಸ ಕಾರ್ಯಗಳ ಬಗ್ಗೆ, ಅಂಡರ್ ಪಾಸ್ ಆಗಿರ್ಬೋದು, ಮತ್ತು ವೈಟ್ ಟಾಪಿಂಗ್ ಅಂತ ಮಾಡ್ತಾ ಇದ್ದಾರೆ, ವಿಜಯನಗರ ವೈಭವ ಅಂಥೇಳಿನೇ ಇನ್ನೊಂದು ಕೈಗೆತ್ಕೊಂಡಿದ್ದಾರೆ. ಎಲ್ಲಿಗೆ ಅಂತಂದರೆ 11 ಕಿಲೋಮೀಟರ್, ಎರಡೂ ಭಾಗದಲ್ಲಿ ಸೇರಿಕೊಂಡ್ರೆ 11 ಕಿಲೋಮೀಟರ್ ಆಗುತ್ತೆ. ಕುಷ್ಠರೋಗ ಹಾಸ್ಪಿಟ್ಲಿಂದ, ಮಾಗಡಿ ರೋಡ್ ಕುಷ್ಠರೋಗ ಹಾಸ್ಪಿಟ್ಲಿಂದ ನಮ್ಮ ಒಂದು ದೀಪಾಂಜಲಿ ನಗರ ಮೈಸೂರು ರೋಡ್ವರೆಗೂ ವೈಟ್ ಟಾಪಿಂಗ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಮತ್ತು ವಿಜಯನಗರ ವೈಭವ ಅಂತೇಳಿ ಆ ಕಡೆ ಈ ಕಡೆ ಈ ಒಂದು ವಿಜಯನಗರಕ್ಕೆ ಬಂದರೆ ಪ್ರತಿಯೊಬ್ಬರಿಗೂ ಇಷ್ಟು ಚೆನ್ನಾಗಿ ಮಾಡಿದಾರ ಈ ಒಂದು ಕ್ಷೇತ್ರನ, ಇಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಿದಾರ ಅಂತೇಳಿ ಎಲ್ಲರೂ ಬೇರೆ ಬೇರೆ ಕ್ಷೇತ್ರದವರು ಸಹ ಈ ಒಂದು ಕ್ಷೇತ್ರದಲ್ಲಿ ಮಾದರಿ ಆಗಬೇಕು ಅನ್ನೋ ರೀತಿಯಲ್ಲಿ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆನ ಇಬ್ಬರು ಶಾಸಕರು ತಗೊಂಡಿದ್ದಾರೆ ಸಚಿವರು ಸೇರಿ. ಅದು ಮೊದಲನೇದಾಗಿ ನಮ್ಮ ಜನತೆಗೆ ಕೊಡ್ತಾ ಇರತಕ್ಕಂಥ ಕೊಡುಗೆ, ಈ ಒಂದು ಹೊಸ ವರ್ಷದಲ್ಲಿ ಕೊಡ್ತಾ ಇರತಕ್ಕಂಥ ಕೊಡುಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅವರ ಮನೆಯಲ್ಲಿ ಬಡ ಮಕ್ಕಳಿಗಾಗಿರ್ಬೋದು, ಮತ್ತು ವಯಸ್ಸಾಗಿರೋರಿಗೆ, ಹಾಸ್ಪಿಟಲ್ಸ್ಗಾಗಿರೋರಿಗೆ ಎಲ್ಲರಿಗೂ ಅಷ್ಟಿಷ್ಟು ಹಣಗಳನ್ನ ಅವರು ಮೀಸಲಿಟ್ಬಿಟ್ಟಿದ್ದಾರೆ ಈ ಒಂದು ಹಾಸ್ಪಿಟಲ್ಸಲ್ಲಿ. ಕೆಲವೊಂದು ಜಯದೇವ ಹಾಸ್ಪಿಟಲ್ ಆಗಿರ್ಬೋದು, ಕಿಡ್ವಾಯ್ನಲ್ಲಾಗಿರ್ಬೋದು, ಇನ್ನೂ ಹಲವಾರು ಹಾಸ್ಪಿಟಲ್ಗಳಲ್ಲಿ ಅವರದೇ ಆದಂಥ ಒಂದು ಫಂಡ್ನ ಇಟ್ಸ್ಬಿಟ್ಟಿದ್ದಾರೆ. ಈ ಎರಡು ಭಾಗದ ಕ್ಷೇತ್ರದಲ್ಲೂ ಅಥವಾ ಯಾರಾದರೂ ಬಡವರು ಬಂದು ನಮಗೆ ಹಿಂಗೆ ಕಾಯಿಲೆ ಇದೆ, ಈ ರೀತಿ ನಮಗೆ ಬಡತನ ಇದೆ, ಕುರಿತಾ ಇದೆ, ದಯಮಾಡಿ ನೀವು ಸಹಾಯ ಮಾಡಬೇಕು ಅಂತಂದಾಗ ಅದು ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಮೆಚ್ಕೊಳ್ಳತಕ್ಕಂಥ ವಿಷಯ ಇದು. ಏನಕ್ಕೆ ಅಂತಂದರೆ, ಯಾರು ಅವರ ಸ್ವಂತ ದುಡ್ಡಿನಿಂದ, ಇವರು ಸ್ವಂತ ದುಡ್ಡನ್ನು ತೊಗೊಂಡೋಗಿ ಇಟ್ಟು ಅವರು ಕ್ಷೇತ್ರದ ಜನತೆಗೆ ಅವರು ಕೊಡ್ತಾ ಇದ್ದಾರೆ, ಇವತ್ತು ಭಾರಿ ಖುಷಿ ತರತಕ್ಕಂಥ ವಿಷಯ. ಅದೇ ರೀತಿ ಬಡ ಮಕ್ಕಳುಗಳು ಓದಬೇಕು, ವಿದ್ಯೆ ತರಬೇಕು, ವಿದ್ಯೆ ಬರಬೇಕು, ಪ್ರತಿಯೊಬ್ಬರು ಮನೆಯಲ್ಲೂ ವಿದ್ಯೆ ಅನ್ನೋದು ಇರಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಎಲ್ಲರಿಗೂ, ಎಷ್ಟು ಜನ ಮಕ್ಕಳು ಬಂದು ಫೀಸಸ್ನ ಕಟ್ಟಬೇಕು, 5,000 10,000 ಅವರ ಟ್ರಸ್ಟಿಂದ ಅವರು ಕೊಡ್ತಾ ಇದ್ದಾರೆ. ಪ್ರಿಯಾ ಕೃಷ್ಣವರಾಗಿರ್ಬೋದು, ನಮ್ಮ ಸಚಿವರಾದಂಥ ಎಂ ಕೃಷ್ಣಪ್ಪರ ಆಗಿರ್ಬೋದು, ಕೊಡ್ತಾ ಇದ್ದಾರೆ. ಇವತ್ತು ಅವರು ಯೋಚನೆ ಏನಪ್ಪ ಅಂತಂದರೆ, ಬಡವರಾಗಿ ಹುಟ್ಟಿದ್ರೆ ಬಡವರಾಗಿ ಸಾಯಬಾರ್ದು ಅನ್ನೋ ಯೋಚನೆ. ಏನಂತಂದರೆ, ಬಡವರಾಗಿ ಹುಟ್ಟಿರೋರು ಶ್ರೀಮಂತರಿಗೆ ಆದಾಗಲೇ ಅವ್ರದ್ದು ಜೀವನದಲ್ಲಿ ಆಗಿರೋತಕ್ಕಂಥ ಸಕ್ಸಸ್ ಅನ್ನೋದನ್ನ ಪ್ರತಿಯೊಬ್ಬರು ಮನೆಯಲ್ಲೂ ಬರಬೇಕು ಅನ್ನೋ ನಿಟ್ಟು ದಿಟ್ಟ ಹೆಜ್ಜೆ ಅವರಿಬ್ಬರದಾಗಿರುತ್ತೆ. ಅವರ ಸಮ್ಮುಖದಲ್ಲಿ ನಾವು ಜೊತೆನಲ್ಲಿ ಕೂಡಿಕೊಂಡು ಈ ಒಂದು ಅತ್ತಿಗುಪ್ಪೆ ಭಾಗದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದಿಂದ ಯಾವುದಾದ್ರೂ ಒಂದು
ಹೊಸದಾಗಿ ಏನಾದರೂ ಡಾಂಬರೀಕರಣ ಆಗಿರ್ಬೋದು, ಮೋರಿ ಚರಂಡಿ ಆಗಿರ್ಬೋದು, ಅಥವಾ ಈಗ ನಾವು ನಮ್ಮ ಯಜಮಾನರು ಯಾವಾಗಲೂ ಹೇಳ್ತಾ ಇರ್ತಾರೆ ತಮ್ಮ ತಮ್ಮ ಮನೆಯಲ್ಲಿ ನಾವು ಕಟ್ತಾ ಇರತಕ್ಕಂಥ ಟ್ಯಾಕ್ಸ್ಗೆ ಅವರಿಗೆ ಸವಲತ್ತುಗಳು ಸಿಗಬೇಕು. ಬೆಂಗಳೂರಿನಲ್ಲಿ ನಾವೇನು ಕೇಳೋದಿಲ್ಲ, ಯಾರೇನು ಜನಗಳು ಕೇಳೋದಿಲ್ಲ, ಅವ್ರ ಮನೆಗಳ ಮುಂದೆ ಇರೋ ಮೋರಿ ಸರಿ ಇರಬೇಕು, ಮರ ಗಿಡಗಳು ಸರಿ ಇರಬೇಕು, ಲೈಟು ನೀರು ಮತ್ತು ಡಾಂಬರೀಕರಣ ಮೇಯ್ನು. ಅದನ್ನು ನಾವು ಚೌಕಟ್ಟಿನಿಂದ ನೋಡಿಕೊಂಡ್ರೆ ಸಾಕಾಗಿದೆ ಅಂತೇಳಿ ನಮ್ಮ ಯಜಮಾನರು ಒಂದು ಯೋಜನೆ ಏನು ಅಂತಂದರೆ, ಮೊದಲಿನಲ್ಲಿ ನೀವು ನೋಡಿರ್ಬೋದು ಹಿಂದಿನ ಸರ್ಕಾರ ಆಗಿರ್ಬೋದು ಯಾವುದೇ ಸರ್ಕಾರದಲ್ಲಿ ಒಂದು ಹಗರಣ ಇಲ್ಲದಾಗೆ ಈ ಒಂದು ಸರ್ಕಾರ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಇಂಥ ಸಚಿವರುಗಳು ಇಂಥ ಶಾಸಕರು ಇರೋದ್ರಿಂದಲೇ ಈ ಒಂದು ಸರ್ಕಾರ ಇಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಅತ್ತಿಗುಪ್ಪೆ ಭಾಗದಲ್ಲಿ ಹಲವಾರು ಪಾರ್ಕ್ಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ. ಯಾವ ಪಾರ್ಕ್ನಲ್ಲಿ ವರ್ಕೌಟ್ ಮಾಡಬೇಕು, ಆಮೇಲೆ ಓಪನ್ ಜಿಮ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ತುಂಬ ಬಡ ಜನಗಳಿಗೆ ಸಹಾಯ ಮಾಡಿದ್ದಾರೆ. ಇಲ್ಲೊಂದು ಇಂದಿರಾ ಕ್ಯಾಂಟೀನ್ ಅಂತೇಳಿ ಬೆಂಗಳೂರು ಭಾಗದಲ್ಲಿರತಕ್ಕಂಥ ಎಲ್ಲ ಜನರು, ಬಡವರು, ಯಾರು ಈಗ ತಳ್ಳೋ ಗಾಡಿನವರಾಗಿರ್ಬೋದು, ಹೊಲಿಗೆ ಯಂತ್ರದವರಾಗಿರ್ಬೋದು, ಅಥವಾ ಆಟೋ ಓಡಿಸುವಂಥವ್ರಾಗಿರ್ಬೋದು, ಎಲ್ರಿಗೂ ಇಂದಿರಾ ಕ್ಯಾಂಟೀನಲ್ಲಿ 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟ ಸಿಗುವಂಥ ಸವಲತ್ತು ಮಾಡಿರೋದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ತರುತ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇನ್ನೂ 10 ಹಲವಾರು ಕೆಲಸಗಳನ್ನ ನಮ್ಮ ಕ್ಷೇತ್ರದಲ್ಲಿ ಇನ್ನು ನಡೀತಾ ಇದೆ. ಇನ್ನೊಂದು ಬಾರಿ ಅವರಿಗೆ ಅವಕಾಶ ಮಾಡಿಕೊಟ್ಟು ಇನ್ನೂ ಬಹು ಹೆಚ್ಚು ಮತಗಳಿಂದ ಕೊಟ್ಟರೆ ಇನ್ನೂ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಗುತ್ತೆ. ತಮ್ಮೆಲ್ಲರ ಹತ್ರ ಕೈ ಜೋಡಿಸಿ ನಮನದಿಂದ ಅವರೆಲ್ಲರ ಪರವಾಗಿ ನಾವು ನಿಮಗೆ ಈ ಕೆಲಸ ಕಾರ್ಯಗಳನ್ನ ತಮ್ಮೆಲ್ಲರೂ ಮುಂದೆ ನೀವು ದಯವಿಟ್ಟು ಯೋಚನೆ ಮಾಡಿ ಮತ ಹಾಕಬೇಕಾದ್ರೆ ದಯಮಾಡಿ ಮತದ ಒಂದು ಯಂತ್ರದ ಮುಂದೆ ಹೋದಾಗ ನೀವು ಯೋಚನೆ ಮಾಡಬೇಕಾಗುತ್ತೆ. ಯಾವ ಪಕ್ಷದಿಂದ ಯಾವ ನಿಟ್ಟಿನ ಯಾವ ಸರ್ಕಾರ ನಮಗೆ ಒಳ್ಳೊಳ್ಳೆ ಕೆಲಸಗಳು ಮಾಡಿಕೊಟ್ಟಿದೆ ಅವ್ರಿಗೆ ನಾವು ಮತ ಹಾಕಬೇಕು ಅಂತ ಹೇಳಬೇಕು. ದಯಮಾಡಿ ನೀವೆಲ್ಲ ಯೋಚನೆ ಮಾಡಿ ಮತ ಹಾಕಬೇಕು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಮುಂಚೆ ಸಹ ಉದಯ ಟಿವಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೆ. ಅಲ್ಲೂ ಸಹ ಜನರ ಮಧ್ಯದಲ್ಲಿ ಇದ್ದಿದ್ದು, ಈಗಾಗಲೇ ಒಂದು ಉದಯ ಮ್ಯೂಸಿಕ್ನಲ್ಲಿ ಆ್ಯಂಕರಿಂಗ್ ಮಾಡ್ತಾ ಇದ್ದೆ ನಾನು. ಅಲ್ಲೂ ಜನರ ಕಷ್ಟ ಆಗಿರ್ಬೋದು, ಜನರ ಮಧ್ಯದಲ್ಲಿ ಇದ್ದಂಥವನು. ಅದಾದ ನಂತರ ನಾನು ರಾಜಕೀಯ ರಂಗಕ್ಕೆ ಬಂದಿದ್ದೀನಿ. ರಾಜಕೀಯ ರಂಗದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಕಾರ್ಯಗಳು, ಕಷ್ಟ ಅಂತೂ ಬಂದೇ ಬರುತ್ತೆ. ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದಾದ್ರೂ ಒಂದು ರೀತಿಯಲ್ಲಿ ಶ್ರೀಮಂತರಿಗೆ ಒಂಥರ ಕಷ್ಟ ಆಗಿರುತ್ತೆ, ಬಡವರಿಗೆ ಒಂಥರ ಕಷ್ಟ ಆಗಿರುತ್ತೆ. ಬಟ್ ಅವರಿಗೆ ಒಂದು ಸೊಲ್ಯೂಷನ್ ಅನ್ನೋದು ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಅವರು ನಮಗೆ, ನಾನು ಹೋಗಿ ಈಗ ನಮ್ಮ ಭಾಗದಲ್ಲಿ ಅತ್ತಿಗುಪ್ಪೆ ಭಾಗದಲ್ಲಿ ನಾವು ಹೋಗಿ ನಮ್ಮ ಕಾರ್ಡ್ ಕೊಟ್ಟು ಅವ್ರ ಮನೆ ಮುಂದೆ ಮೋರಿನ ಸ್ಯಾನಿಟ್ರಿನ, ಆಮೇಲೆ ಬ್ಯಾಂಗ್ಳೂರ್ BBMP ಅಂತ ಬಂದಾಗ ಸರ್ ನಾವು ಏನಾದರೂ ಒಂದು ಮಾಡ್ತಾ ಇದ್ದೀವಿ ಕೆಲಸ ಅಂತಂದರೆ ಅವರಿಗೆ ಕೇಳೋದು ಇಷ್ಟೇನೆ, ಅವ್ರ ಮನೆ ಮುಂದೆ ಮರ ಗಿಡ ಅವೆಲ್ಲ ಹೇಳಿದೆ. ಆ ಕೆಲಸಗಳನ್ನ ನಾವು ಮಾಡಬೇಕಾದ್ರೆ ನಮಗೆ ಖುಷಿ ತರ್ತಾ ಇದೆ. ಆ್ಯಕ್ಚುಲಿ ಆಗಿ ಏನಂತಂದರೆ ನಮ್ಮ ಭಾಗದಲ್ಲಿ ತುಂಬ ಜನ ಏನಾದರೂ ಆಗಿದೆ ಅಂದರೆ ಟಕ್ ಅಂತ ನಮಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಹೋಗಿ ನಾವು ಆ ಕೆಲಸವನ್ನು ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡಿದಾಗ ಅವ್ರಿಗೆ ಭಾರಿ ಖುಷಿ ಆಗುತ್ತೆ. ಯಾಕೆಂತಂದರೆ ಅವ್ರ ಮನೆಯಲ್ಲಿ ಪಾಪ ಅವ್ರ ಮಕ್ಕಳುಗಳು ಎಲ್ಲೋ ಆಫೀಸರ್ಸ್ ಆಗಿರ್ತಾರೋ ಅಥವಾ ಇನ್ನೊಂದು BDNಲ್ಲಿ ಎಲ್ಲೋ ಯಾವುದೋ ಒಂದು ಆಫೀಸರ್ಸು ಇಂಜಿನಿಯರ್ಸ್ ಆಗಿರ್ತಾರೆ, ಡಾಕ್ಟರ್ಸ್ ಆಗಿರ್ತಾರೆ, ಅವ್ರು ಬೆಳಗ್ಗೆ ಆದರೆ ಆಫೀಸು ಜಂಜಾಟಗಳಿರ್ತವೆ, ಅವ್ರಿಗೆ ಆ ಕೆಲಸ ಕಾರ್ಯಗಳು ಆಗೋದಿಲ್ಲ. ನಾವು ಈ ಭಾಗದಲ್ಲಿ ನಮ್ಮ ಶಾಸಕರು ನಮ್ಮ M.Krishnappanವರ ಆದೇಶದ ಮೇಲೆ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಏನೇ ಪ್ರಾಬ್ಲಮ್ಸ್ ಆಗಿರ್ಬೋದು, ಯಾವುದೇ ಒಂದು ಸಾರ್ವಜನಿಕರು ಓಡಾಡ್ತಾ ಇರತಕ್ಕಂಥ ಪ್ರಾಬ್ಲಮ್ಸ್ ಆಗಿರ್ಬೋದು, ಎಲ್ಲದಕ್ಕೂ ನಾವು ನಿಮ್ಮ ಜೊತೆಯಲ್ಲಿರ್ತೀವಿ, ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನಮಗೆ ನೀವು ದಯಮಾಡಿ ನೀವು ಫೋನ್ ಮಾಡಿದ್ರೆ ಸಾಕು, ಅಥವಾ ನಮ್ಮನ್ನು ಸಂಪರ್ಕಿಸಿದ್ರೆ ನಾವು ಆ ಕೆಲಸವನ್ನು ಮಾಡಿಕೊಳ್ಳಿಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳೋದಕ್ಕೆ ತಮಗೆ ಹೆಮ್ಮೆ ಆಗ್ತದೆ, ನನಗೆ ಹೆಮ್ಮೆ ಆಗ್ತದೆ. ಇನ್ನೊಂದು ಮುಖ್ಯವಾದಂಥ ಆಗಿರತಕ್ಕಂಥ ವಿಷಯ ಹೇಳಬೇಕು ಅಂತಂದರೆ ಈ ಇನ್ಕಮ್ ಟ್ಯಾಕ್ಸ್ ಲೇಔಟ್ ಮತ್ತು ಆ ಜಂಕ್ಷನ್ ಇದೆ ಒಂದು, ಆ ಜಂಕ್ಷನ್ನಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು. ಈ ಒಂದು ಅಕ್ಕಪಕ್ಕದ ಬಡಾವಣೆಯ ಎಲ್ಲ ನಿವಾಸಿಗಳು ಬಂದು ನಮ್ಮ ಸಚಿವರ ಬಳಿ ಆ ಒಂದು ಕಷ್ಟವನ್ನು ತೋಡ್ಕೊಂಡಾಗ ನಾವೆಲ್ಲ ನಿಂತ್ಕೊಂಡು ಅದು ರೋಡ್ ವೈಡನಿಂಗ್ ಮಾಡಿದಾಗ, ಫ್ರೀ ಲೆಫ್ಟ್ ಮಾಡಿದಾಗ ಅಲ್ಲಿ ಬಹಳಷ್ಟು ಜನಗಳು ನಿರಾಳವಾಗಿ ಅಲ್ಲಿ ಓಡಾಡ್ಬೋದು, ಆ ರೀತಿ ಆಗುತ್ತೆ ಅಂತಂದಾಗ ಆ ಪಾರ್ಕ್ನ ಸ್ವಲ್ಪ ವೈಡನಿಂಗ್ ಮಾಡಿ ಕಟ್ ಮಾಡಿ ಎಲ್ ಶೇಪ್ನಲ್ಲಿ ಬಿಟ್ಟು ಇವಾಗ ನೀವು ತಾವೆಲ್ಲರೂ ಅಲ್ಲಿ ಓಡಾಡಿದಾಗ ಗಮನಿಸ್ಬೋದು ಚಂದ್ರ ಬಡಾವಣೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಲೇಔಟ್ ಮತ್ತು ಬಾಪೂಜಿ ಬಡಾವಣೆ KPA ಬ್ಲಾಕ್ ಅಂತ ಬರುತ್ತೆ, ಆ ಸರ್ಕಲ್ನಲ್ಲಿ ತಾವೆಲ್ಲರೂ ಕೋಳಿ ಮನೆ ಸರ್ಕಲ್ ಅಂತ ಬರ್ತದೆ ಅಲ್ಲಿ, ಅಲ್ಲಿ ನೋಡಿದಾಗ ಅದು ಫ್ರೀ ಲೆಫ್ಟ್ ಮಾಡಿಕೊಟ್ಟಿರೋದು ನಮ್ಮ ಸಚಿವರು. ಅದೇ ರೀತಿ ಬಂದಾಗ ಇಲ್ಲಿ ಗಣಪತಿ ಸರ್ಕಲ್ ಇದೆ, ಅದೊಂದು ಸರ್ಕಲ್ ಆಗಿರ್ಬೋದು. ಅದೇ ರೀತಿ ಮುಂದೆ ಹೋದರೆ ನಾಗರಭಾವಿ ಸರ್ಕಲ್ನಲ್ಲೂ ಸಹ ವೈಡನಿಂಗ್ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಶಾಸಕರಾದಂಥ ಪ್ರಿಯಾ ಕೃಷ್ಣರವರು. ಇನ್ನೂ 10 ಹಲವಾರು ಕೆಲಸಗಳು, ಮೇಜರ್ ರೋಡ್ಗಳಲ್ಲಿ ಟಾರ್ಗಳಾಗಬೇಕಾಗಿತ್ತು, ಡಾಂಬರೀಕರಣ, ನಾವು ಬೆಳಗಿನ ಜಾವ ಓಡಾಡಬೇಕಾದ್ರೆ ನಮಗೆ ಆ ಕೆಲಸದ ಒತ್ತಡದಲ್ಲಿ ಎಲ್ಲಾದರೂ ಒಂದು ಸ್ವಲ್ಪ ಏನಾದರೂ ಪ್ರಾಬ್ಲಮ್ಸ್ ಆದ್ರೂ ಒಂಥರ ಬೇಜಾರಾಗ್ತದೆ. ಬಟ್ ಆ ಒಂದು ಕೆಲಸನ ಯಾರಿಗೂ ಒತ್ತಡ ಕೊಡಬಾರ್ದು ಅಂತೇಳಿ ನಮ್ಮ ಶಾಸಕರು ಮತ್ತು ಸಚಿವರು, ಹಾಗೆ ನಮ್ಮ ಜನಪ್ರಿಯ ಶಾಸಕರು ಪ್ರಿಯಾ ಕೃಷ್ಣರವರು ಇಬ್ಬರು ಸೇರಿ ಒಳ್ಳೆ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದನ್ನೆಲ್ಲ ಕೈಗೆತ್ಕೋತಾರೆ.
ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಹೊಸದಾಗಿ ಹೊಸತನ ತಮ್ಮ ಬಾಳಿನಲ್ಲಿ ತಮ್ಮ ಮನೆಯಲ್ಲಿ ಎಲ್ರಿಗೂ ಸಿಗಲಿ, ಎಲ್ಲರೂ ಒಳ್ಳೆಯದಾಗಲಿ ಈ ಹೊಸ ವರ್ಷದಲ್ಲಿ, ಈ ವರ್ಷದಲ್ಲಿ ನಿಮಗೆ ಅನ್ಕೊಂಡಿರತಕ್ಕಂಥದ್ದು ಎಲ್ಲದೂ ಒಳ್ಳೆಯದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.